ಕ್ಲಾಸ್ಗೆ ಹೋಗ್ತಾಬೇಕು ಮಗ. ಅದು ಏನು ಫುಟ್ಬಾಲ್ ತಾನೇ ಅದು ಫುಟ್ಬಾಲು ಒಂಥರ ರಿಲ್ಯಾಕ್ಸೇಷನ್ ಮಗ ನಿಮಗೆ ನೆನಪುತ್ತೆ. ಸೊ ಇವಾಗ ಕಾಲೇಜ್ ಕಡೆ ಬಂದೆ, ಐಟೆಲ್ಸ್ ಕೊಟ್ಟಿದ್ಮೇಲೆ ನರಕದಿಂದ ಆಚೆ ಬಂದು. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೆ ಸ್ವಾಗತ ಇನ್ನೊಂದು ಹೊಚ್ಚ ಹೊಸ ವಿಡಿಯೋ ಜೊತೆಗೆ. ಸೊ ಬನ್ನಿ, ಸೊ ಇವತ್ತು ನಾರ್ಮಲ್ ಆಗಿ ಯಾವಾಗಲೂ ಹೋಗೋ ಥರ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಸೊ ಬನ್ನಿ ಇವತ್ತು ಕಾಲೇಜಿಗೆ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇನ್ನೊಂದು 5 ನಿಮಿಷ ಇದೆ ಅಷ್ಟೇ, 5 ನಿಮಿಷದಲ್ಲಿ ಹೋಗ್ತೀನೋ ಏನೋ ಏನು ಕತೆನೋ. ಸೋಮವಾರ ಆಗಿಬಿಟ್ಟಿದ್ದೀನಿ ತುಂಬ, ಹೇಳ್ತೀನಿ ನಡುವೆ ಬೇಗ. ಸೊ ಬೇಗ ಪಟ್ಟ ಅಂತ ಹೋಗ್ಬಿಡಿ, ಹೋಗೋಣ ಬನ್ನಿ, ತೆಗೆದೋಗ್ಬಿಡಿದೆ. ಸೊ ಡೈರೆಕ್ಟ್ ನಿಮ್ಮ ಕಾಲೇಜ್ ಹತ್ರ ಸಿಗ್ತೀನಿ. ಸೊ ಇವಾಗ ಕಾಲೇಜ್ ಕಡೆ ಬಂದೆ, ಇನ್ನೂ ಟೈಮ್ ಇದೆ. ಸೊ ಇನ್ನೊಂದು 15-10 ಮಿನಿಟ್ಸ್ ಹೋಗ್ತೀನಿ ಕಾಲೇಜ್ಗೆ, ಸರಿ ಕ್ಲಾಸ್ ಒಳಗಡೆಗೆ. ಇನ್ನೊಂದು 5 ನಿಮಿಷ ಕ್ಲಾಸ್ ಒಳಗಡೆ ಹೋಗ್ತೀನಿ. ಸದ್ಯಕ್ಕೆ ಇವಾಗ ಕ್ಯಾಂಪಸಲ್ಲಿ ಕೂತ್ಕೊಂಡಿದ್ದೀನಿ ಒಬ್ಬನೇ, ನೋಡೋಣ. ನೆಕ್ಸ್ಟ್ ಇವಾಗ ಕ್ಲಾಸ್ಗೆ ಹೋಗ್ತೀನಿ. A few moments later. ಮಗ ಒಂದು ಸ್ವಲ್ಪ ಸಮಾಧಾನ ಅನಿಸ್ತಿದೆ ಕ್ಲಾಸಿಂದ ಬಂದ್ಬೇಕಾರೆ. ಮಗ ಕಂಟಿನ್ಯೂಸ್ ಆಗಿ 3-4 ಕ್ಲಾಸ್ ಕೇಳಿದ್ಮೇಲೆ ಆಚೆ ಬಂದ ಏನೋ ಒಂಥರ ರಿಲ್ಯಾಕ್ಸೇಷನ್. ಮಗ ನಿಮಗೆ ನೆನಪುತ್ತೆ ಕ್ಲಾಸಿಂದ ಆಚೆ ಬಂದ್ಮೇಲೆ ಅಟೆಂಡೆನ್ಸ್ ಕೊಟ್ಟಿದ್ಮೇಲೆ ನರಕದಿಂದ ಆಚೆ ಬಂದ ಆಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನನಗಂತೂ ಟೀಚರ್ಸ್ ಆದ್ರೆ ಕೇಳ್ಬೇಕಿದ್ದೀನ ಈ ಕಣ್ಣಲ್ಲಿ ಇನ್ನೇನೇನು ನೋಡಬೇಕು ಕಾಣೆ. ಸೊ ನಮ್ಮ ಕಾಲೇಜು ಫುಲ್ಲು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿಬಿಟ್ಟಿದೆ. ಏನು ಮಗ ಅದು ಏನು ಫುಟ್ಬಾಲ್ ತಾನೇ ಅದು ಫುಟ್ಬಾಲು ಮಗ ಅವನು ಎನ್ ಸಿ ಸಿ. ಸೊ ಇವಾಗ ಅಲ್ಲ ಮತ್ತೆ ತ್ರೋಬಾಲ್ ಅದು ಆ್ಯಕ್ಚುಲಿ. ಇವಾಗ ನನಗೆ ಇನ್ನೊಂದು ಕ್ಲಾಸ್ ಇದೆ, ಒಂದು 5 ನಿಮಿಷ ಬಿಟ್ಟು ಹೋಗ್ತೀನಿ. ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಗಿಲ್ಯಾಕ್ಸ್ ಏನಿಲ್ಲ, ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹೋಗಬೇಕು. ಇವಾಗ ಮತ್ತೆ ಕ್ಲಾಸ್ಗೆ ಹೋಗ್ತಾಬೇಕು. 6.5 hours late. ಸೊ ಮನೆಗೆ ಬಂದು ರೀಚ್ ಆದೆ. ಕಾಲೇಜಲ್ಲಿ ಬ್ಲಾಗ್ ಏನು ಮಾಡೋಕೆ ಹೋಗಿಲ್ಲ, ಅಷ್ಟೇ ಕ್ಲಾಸಸ್ ಎಲ್ಲ ಮುಗೀತು. ಮನೆಗೆ ಬಂದೆ, ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಬೇಗ ಮನೆಗೆ ಬಂದುಬಿಟ್ಟೆ, ಇನ್ನು ಬ್ಲಾಗ್ ಏನು ಮಾಡೋಕೆ ಹೋಗಿಲ್ಲ. ಸೊ ಇವಾಗ ಟೀ ಕುಡಿತಾ ಇದ್ದೀನಿ. ಇನ್ನೊಂದು ಮಳೆ ಬೇರೆ ಬರ್ತಿತ್ತು, ಈ ಮಳೆ ಬಂದಾಗ ಮನೆಗೆ ಬಂದು ಫ್ರೆಶ್ ಆಗಿ ಟೀ ಕುಡಿಯೋ ಫೀಲಿಂಗ್ ಸಖತ್ತಾಗಿತ್ತು.